ನಿಮ್ಮ ತಂಡಕ್ಕೆ ಒಳ್ಳೆಯದಾಗ್ಲಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ. ಒಂದೂರಲ್ಲಿ ಒಂದು ಲವ್ ಸ್ಟೋರಿ, ಒಂದೂರಲ್ಲಿ ಒಂದು ಲವ್ ಸ್ಟೋರಿ ಸಿನಿಮಾದ ಆಡಿಯೋ ಅನಾವರಣ ಆಗ್ತಾ ಇದೆ. ಸಿನಿಮಾದ ಎಲ್ಲ ಹಾಡುಗಳನ್ನ ನೀವೆಲ್ಲರೂ ಕೂಡ ಎ ಟು ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಬಹುದು. ಸಿನಿಮಾ ಶೀಘ್ರದಲ್ಲೇ ತೆರೆಗೆ ಬರುತ್ತೆ. ದಾವಣಗೆರೆಯ ಪ್ರತಿಭೆಗಳು ಜೊತೆಗೆ ಡಾಕ್ಟರ್ ರೇವಣ್ಣ ಬಳ್ಳಾರಿ ಸರ್ ಅವರ ಕನಸಿನ ಸಿನಿಮಾ ಒಂದೂರಲ್ಲಿ ಒಂದು ಲವ್ ಸ್ಟೋರಿ ಒಂದು ನವಿಲಾದ ಪ್ರೇಮ ಕಥೆಯನ್ನ, ಗ್ರಾಮೀಣ ಕಥೆಯನ್ನ ಹೊತ್ತು ತರ್ತಿದೆ. ಇದು ಕೌಟುಂಬಿಕ ಸಿನಿಮಾವೂ ಹೌದು. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಬರಬೇಕು. ಸಿನಿಮಾ ತಂಡಕ್ಕೆ ಒಂದು ಶುಭಾಶಯವನ್ನ ಸಲ್ಲಿಸಬೇಕು. ಆಲ್ ದಿ ವೆರಿ ಬೆಸ್ಟ್ ಒಂದೂರಲ್ಲಿ ಒಂದು ಲವ್ ಸ್ಟೋರಿ ಸಿನಿಮಾ ತಂಡಕ್ಕೆ. ಒಳ್ಳೆ ಧನ್ಯವಾದಗಳು. ದಯಮಾಡಿ ಫುಲ್ ಫೀಲಿಂಗ್ ಅಲ್ಲಿ ಕುಂತ ಪದ್ಮಕ್ಕನ ಮದುವೆ ಅಂತೆ. ಎಲ್ರಿಗೂ ನೀವ್ ಹೇಳ್ತಿದ್ದಲ್ಲ ಹುಡ್ಗಿರ್ನ ಗೋಚರು ಮುರಿತಾರ, ಅದ್ ನೋಡಿ ನಾವು ಹಾಡ್ತೀವಿ ಕೋರಿತಾರ. ಪ್ರೆಸೆಂಟ್ ಸರ್. ಇನ್ನ ಯಾಕೆ ಬಂದಿಲ್ಲ ಸರ್? ನಮ್ಮ ಸೋಮವಾರ ಸಂತೆ ಕರ್ಕೊಂಡು ಹೋಗಿಲ್ಲ ಸರ್. ಇವತ್ತು ಮಂಗಳವಾರ ಸಂತೆ, ಅದಕ್ಕೆ ಹೋಗಕ್ಕಿಲ್ಲ. ಬ್ಯಾಚುಲರ್ ಲೈಫ್ ಬೋರ್ ಮಂತ ಮನ್ಸು ಬೈತದೆ ಎಲ್ಲವೂ ಮಾಡುವಂತ. ನನಗೆ ಈಗ ಕಾರ್ಯಕ್ರಮ ನಿರೂಪಕರು ನೂರಾರು ಕಾರ್ಯಕ್ರಮ ನಿರೂಪಣೆ ಮಾಡಿದಂಥವ್ರು, ಸುದೀಪ್ ಅಂತವ್ರು, ಶಿವರಾಜ್ಕುಮಾರ್ ಅಂತವ್ರದ್ದು ನಿರೂಪಣೆ ಮಾಡಿದಂಥವ್ರು ಅನುಭವಿಗಳು, ನನಗೆ ಇವತ್ತೊಂದು ಪ್ರಶ್ನೆ ಕೇಳಿದ್ರು, ಯಾಕೆ ನೀವು ವಕೀಲ ವೃತ್ತಿಯಲ್ಲಿ ಇದ್ದಂಥವ್ರು ಈ ವೃತ್ತಿಗೆ ಯಾಕೆ ಬಂದಿದ್ದೀರಿ ಅಂತ. ನಾನು ಮೊದಲ ಮೂಲತಃ ನಾನು ನಮ್ಮ ತಂದೆಯವ್ರನ್ನ ಕಳ್ಕೊಂಡಾಗ ನಾನು ಒಂದು ಏನು ಕಾಂಪನ್ಸೇಟಿವ್ ಅಥವಾ ಒಂದು ಅವ್ರಿಗೆ ಪರಿಹಾರ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ನೌಕರಿಗೆ ಬಂದಂತವ್ ನಾವು. ಅವಾಗ ನನ್ನ ಸ್ನೇಹಿತೆ ಇವತ್ತು ನೆನೆಸ್ಕೋಬೇಕು ಅವನ ಶಿವಮೂರ್ತಿ ನಂದನ ಹೊಸೂರು ಅಂತೇಳಿ. ಆ ಪುಣ್ಯಾತ್ಮ ಇವತ್ತು ನನಗೆ ಈ ನಾಟಕಗಳಿಗೆ ಕರ್ಕೊಂಬರ್ತಾ ಹೋಗಿದ್ರೆ ಭವಿಷ್ಯ ನಾನು ಇವತ್ತು ಈ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದೋ ಇಲ್ಲೋ ಗೊತ್ತೇ ನನಗೆ. ಯಾಕಂತ ಹೇಳಿದ್ರೆ ಅವತ್ತು ಅವನು ಸಹಪಾಠಿಯಾಗಿ ಇಲ್ಲ ನೀನು ಬರಲೇಬೇಕು, ನೀನು ನಾಟಕದಲ್ಲಿ ಚೆನ್ನಾಗಿ ಮಾಡ್ತೀಯ, ನಾಟಕದಲ್ಲಿ ಅಭಿನಯಿಸ್ತೀಯ, ಒಳ್ಳೆ ಒಳ್ಳೆ ವಾಕ್ಚಾತುರ್ಯ ಇದೆ, ಮಾತುಕತೆ ಮಾತುಗಾರಿಕೆ ಇದೆ ಅಂತೇಳಿ ನಾನು ಕರ್ಕೊಂಡೋಗಿ ಅಲ್ಲೊಬ್ಬರು ತಿಪ್ಪೇಸ್ವಾಮಿ ನಿರ್ದೇಶಕರು. ಅವರು ಎಲ್ಲ ಸಿನಿಮಾಗಳು ಎಲ್ಲ ನಾಟಕಗಳಲ್ಲೂ ಈಗ ಅವ್ರಾಗಲೇ ಹೇಳಿದಾಗ ಎಪ್ಪತ್ನಾಲ್ಕು ನಾಟಕಗಳಲ್ಲಿ ಚಿಕ್ಕದೇವ ಗೂಪ ಆಗಿರ್ಬೋದು, ಅರಕೆ ಕುರಿ ಆಗಿರ್ಬೋದು, ಜೈ ಸಿದ್ದನಾಯಕ ಆಗಿರ್ಬೋದು, ಪ್ರತಿಯೊಂದು ಐತಿಹಾಸಿಕ ಪೌರಾಣಿಕ ಎಲ್ಲ ನಾಟಕಗಳು ಸಾಮಾಜಿಕ ನಾಟಕಗಳಲ್ಲಿ ಅಭಿನಯಿಸಿದಾಗ ಇವರಿಗೂ ನನಗೆ ಹೀರೋ ಮಾಡಬೇಕು ನಾನು ಎಂದು ಕೇಳಿಲ್ಲ. ಅವ್ರ ಮೇಲೆ ನನಗೆ ಈ ಹನುಮಂತನಗರ ಯಾರಿಗಿಂತ ಅವ್ರಿಗೆ ಸಿಕ್ಕಿದೆ ಬಿಡಿ. ಅದಕ್ಕೆ ನನಗೆ ಕತೆ ಏನಾಯ್ತು, ಬಂದು ದಡ ಸೇರ್ತೀವಿ ಇಲ್ಲ ಅಂದ್ರೆ ಅಲ್ಲೇ ಮುಂದಾಗೈತೆ, 12 ಗಂಟೆ ಆಗೈತೆ. ನಿದ್ದೆ ಮಾಡಿ ನಾಯಕಿ ನಟಿಯಾಗಿ ಅಭಿನಯಿಸಿದ್ದಾರೆ, ನಮ್ಮ ಸಿನಿಮಾದಲ್ಲೂ ಅವ್ರದ್ದು ಚೆನ್ನಾಗಿ ಅಭಿನಯ ಬಂದಿದೆ. ಇದ್ರ ಜೊತೆಯಲ್ಲಿ ಹನುಮಂತನಗರ ಅವರು ಕಾಮಿಡಿ
ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದು ತುಂಬಾ ಚೆನ್ನಾಗಿ ಕ್ಲಿಕ್ ಆಗಿದೆ. ಇನ್ನು ನಾನು ಕೂಡ ಈ ಇಡೀ ಶಾಲೆಯಲ್ಲಿ ಒಬ್ಬ ಮುಖ್ಯ ಶಿಕ್ಷಕನಾಗಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಫಾಸ್ಟ್ ಯುಗ, ಈ ಎಸ್ ಎಲ್ ಸಿ, ಈ ಎಂಟನೇ ತರಗತಿ, ಏಳು ಪಾಸ ಎಂಟನೇ ತರಗತಿ ಮೆಟ್ಲು ಹತ್ತಿದ್ದಂದ್ರೆ ಒಂದು ನೋವು ಅನ್ನೋ ಒಂದು ವಿಚಾರಕ್ಕೆ ಗುಂಡಿ ಬೀಳ್ತಾರೆ ಅನ್ನೋ ಅಂತ ನನಗೆ ಅನ್ಸುತ್ತೆ. ಅದು ನೋವು ಅಲ್ಲ, ಅದು ಕೇವಲ ವಯೋಮಾನದ ಆಕರ್ಷಣೆ. ಅದಕ್ಕೆ ನಮ್ಮ ಅಶೋಕ್ ಭಾಯಿ ಅವರು ಕೂಡ ಸಾಕಷ್ಟು ಪುಸ್ತಕ ಬರ್ತಾರೆ. ಅದರ ಪ್ರೇರಣೆಯೊಳಗೆ ಅರುಣ ಕೊಟ್ಟಂತ ಒಂದು ಕಥೆ ಒಳಗೆ ಅದನ್ನ ಇಟ್ಕೊಂಡು, ನಾವು ಎರಡು ಕುಟುಂಬದ, ಒಂದು ಕುಟುಂಬದ ಒಬ್ಬ ಹುಡುಗಿ ಮಗ, ಇನ್ನೊಂದು ಕುಟುಂಬದ ಒಬ್ಬನೇ ಮಗ, ಇವರು ಮತ್ತು ಸಬ್ಸಿಡಿ ಮತ್ತೆ ಈ ಪದರಮಾವಾಗಿ ಕಳಿಸ್ಬೇಕು ಅನ್ನೋ ಒಂದು ವಿಚಾರ. ಮತ್ತೆ ಸಿನಿಮಾ ಓಡಿದ್ರೆ ಎಷ್ಟು ದಿವಸ ಓಡಿ ನಮ್ಗೆ ಎಷ್ಟು ರಿಟರ್ನ್ಸ್ ಕೊಡ್ತದೋ ಅಷ್ಟು ಸಿಗ್ಲಿ, ನಾವೇನು ಈ ಸಿನಿಮಾದಲ್ಲಿ ಗಳಿಸಿ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡ್ದಂಗ ಆಯ್ತು. ಸಬ್ಸಿಡಿಗೋಸ್ಕರ ಅಂತಲ್ಲ, ಅದು ಸಿಗುವಂತ ಒಂದು ಅವಕಾಶ ಅಷ್ಟೇ. ನಾನು ಸಬ್ಸಿಡಿನೇ ಸಿಗುತ್ತೆ ಅಂತ ನಾನು ಸಿನಿಮಾ ಮಾಡಿಲ್ಲ, ಅಥವಾ ಒಂದು ಲೈನಲ್ಲಿ ಹೇಳುವಂತ ಪ್ರೇಮ ಕಥೆಗಳು ನಾವು ಹೇಳಲಿಲ್ಲ. ಇಲ್ಲಿ ಸಾಮಾಜಿಕ ಕಷ್ಟಗಳು, ಕೋಟಲೆಗಳನ್ನು ಇಟ್ಕೊಂಡು ಅದ್ರ ಜೊತೆಯಲ್ಲಿ ಅವರಿಗೆ ಸಹಕಾರ ಮತ್ತು ವಿರೋಧಿಗಳು, ಈ ಎರಡೂ ಏನು ಹಳ್ಳಿ ಭಾಗದಲ್ಲಿ ಬರ್ತವೆ, ಈ ಎಲ್ಲ ಅಂಶಗಳನ್ನು ನಾವು ಇಟ್ಕೊಂಡು ನಾವು ಮಾಡಿರೋದ್ರಿಂದ ಈಗ ಅಂತ ಇದು ಏನೋ ಸಿದ್ದಿಂಗಯ್ಯನವರ ಪಿಕ್ಚರ್ಗಳು ಬರ್ತವೆ, ಕೂಲಿ ಬಾಳಿನ ಸ್ವಲ್ಪ ಸುಖ, ಈ ಥರ ಸಿನಿಮಾಗಳು ಬರ್ತಿದ್ವಲ್ಲ, ಆ ಹಳ್ಳಿ ಭಾಗ ಸಿನಿಮಾಗಳು ಕೂಡ ಅವತ್ತಿನ ಕಾಲಕ್ಕೆ ಸಕ್ಸಸ್ ಆಗಿದ್ದಾವೆ. ಇವತ್ತು ಕೂಡ ನಮ್ಮ ವಿಷಯದ ಅಂಶಗಳು ಒಂದು ಸಮಾಜಕ್ಕೆ ಇದು ಅಲ್ಲ, ಇದು ವಿದ್ಯಾಭ್ಯಾಸ ಮಾಡಬೇಕು, ಒಳ್ಳೆ ಕ್ಷೇತ್ರ ಆರಿಸ್ಕೋಬೇಕು, ಒಳ್ಳೆ ವಿದ್ಯಾಭ್ಯಾಸ ಮಾಡಿ ನಾವು ಸಮಾಜದಲ್ಲಿ ಗಟ್ಟಿಯಾಗಿ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅನ್ನೋಂತ ಮಾಡಬೇಕು ಅನ್ನೋ ಒಂದು ಸಂದೇಶ ಆದ್ಮೇಲೆ ಸಿನಿಮಾನು ಸ್ಟಾರ್ಟ್ ಆಯ್ತು. ಸಿನಿಮಾನು ಹಾಗಾಗಿ ಈಗೇನಪ್ಪಾ ಅಂತ ಹೇಳಿದ್ರೆ, ಇದು ಒಂದೂರಲ್ಲಿ ಒಂದು ಲವ್ ಸ್ಟೋರಿ ಅಂದ್ರೆ, ಯಾವ್ದೋ ಒಂದು ಊರಲ್ಲಿ ರಿಯಲ್ ಸ್ಟೋರಿ ನಡೆದಿರೋ ತರ ಕತೆ ಇದು. ಏನಪ್ಪಾ ಅಂತ ಅಂದ್ರೆ, ಈಗ ರೇವಣ್ಣ ಸರ್ ಹೇಳ್ದಂಗೆ ಈ ಜಾತೀಯತೆ ಮೊದಲೇ ಇಲ್ವೇ ಇಲ್ಲ ಈ ಸಿನಿಮಾದಲ್ಲಿ. ಜಸ್ಟ್ ಎಸ್ ಎಸ್ ಎಲ್ ಸಿ ಅನ್ನೋ ಒಂದು ಏಜ್ ಅಲ್ಲಿ, ನಮ್ಗೆ ಗೊತ್ತೇ ಇಲ್ಲದಂತ ಏಜ್ ಅಲ್ಲಿ ನಾವು ಲವ್ ಮಾಡಿದ್ರೆ ನಮ್ಮ ಭವಿಷ್ಯ ಏನಾಗುತ್ತೆ ಮುಂದೆ, ಇದು ಎಲ್ಲರೂ ನೋಡಿ, ಸ್ಕೂಲ್ ಮಕ್ಕಳಿಂದ ಹಿಡಿದು ದೊಡ್ಡರಿಂದ ನೋಡಿ, ದೊಡ್ಡವ್ರು ನೋಡಿದ್ರೆ ನಮ್ಮ ಲೈಫಲ್ಲಿ ನಾವು ಈ ತರ ಮಾಡಿದ್ದೋ, ಸಣ್ಣವ್ರು ನೋಡಿದ್ರೆ ನಾವು ಈ ತರ ಮಾಡಬಾರ್ದು. ನಮ್ಮ ಸರಿಯಾದ ಏಜ್ ಅಲ್ಲಿ ನಾವು ಲವ್ ಮಾಡಿದ್ರೆ ನಮ್ಮ ಪ್ರೀತಿನ ಉಳಿಸ್ಕೋಬಹುದು. ಇದೇ ಸಬ್ಜೆಕ್ಟ್. ಆಮೇಲೆ ಈ ಏಮನಪ್ಪ ಅಂದ್ರೆ, ಈ ಫ್ಯಾಮಿಲಿ ಮ್ಯಾನ್ ಇರ್ತಾರೆ, ಒಬ್ಬ ಯಾರೋ ಇಬ್ರು ಮದುವಾಗಿರ್ತಾರೆ, ಒಬ್ಬ ಮದುವಾಗಿರಲ್ಲ, ಇವನ್ ಹೇಳ್ತಾನೆ ಬಂದು ಯಾರೋ ಫ್ಯಾಮಿಲಿ ಮ್ಯಾನ್ ಅವನ ಹೆಂಡತಿ ಬಂದು ಬೈತಾಳೆ, ಏ ಕೆಲಸ ಮಾಡಿದ್ ಬಿಟ್ಟು ಏನೋ ಮಾಡ್ತಿದ್ಯಾ ಬಾಯಿಲಿ ಅಂತ. ಈ ಬ್ಯಾಚುಲರ್ ಏನಂತಾನೆ, ಓ ನಿನ್ನ ಹೆಂಡತಿ ಆದ್ರೆ ನೀನ್ ಹಿಂಗ ಅಂತಿದ್ಯಾ, ನನ್ನ ಹೆಂಡತಿ ಆಗಿರೋ ಬಡದಾಗ್ತೈತೆ ಅಂತ ಇವನ್ ಹೇಳ್ತಾನೆ. ಬಟ್ ಅವನು ಕಾಲಘಟ್ಟ ಮದುವೆ ಆಗ್ತಾನೆ, ಮದುವೆ ಆದ್ಮೇಲೆ ಅವನ ಪರಿಸ್ಥಿತಿ ಏನಿರುತ್ತೆ, ಇದೇ ಇವೆಲ್ಲ ಮೆಸೇಜ್. ಇದೊಂದು ಮೆಸೇಜ್ ಹಾಡುಗಳನ್ನ ಮಾಡಿರೋದಕ್ಕಿಂತ ತುಂಬಾ ನೈಜವಾಗಿದೆ ಸಾಂಗ್ಗಳು. ಹಾಗೆ ರೇವಣ್ಣ ಸರ್ ಬಗ್ಗೆ ನಾನು ಹೇಳ್ಬೇಕು, ಅವ್ರು ಹೇಳಿದ್ರು ಒಂದು ಅರಬ್ಬಿ ಸಮುದ್ರ ಇದ್ದಾಗೆ ಒಂದು ಇದ್ರಲ್ಲಿ ಈಜ್ಕೊಂಡು ಮುಂದೆ ಬರಲೂಬಹುದು ಮುಳುಗ್ಲೂಬಹುದು ಅಂತ. ಪ್ರೊಫೆಷನಲ್ ಅಲ್ಲಿ ಇರ್ತೀರ, ನೀವು ಇಷ್ಟಪಟ್ಟಿರೋ ಪ್ರೊಫೆಷನಲ್ ಅಲ್ಲಿ ನೀವ್ ಇರ್ಬೋದು, ಇಲ್ಲ ನೀವ್ ಅನ್ಕೊಂಡಿರೋ ಪ್ರೊಫೆಷನಲ್ ನೀವ್ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಆದ್ರೆ ಆ ಒಂದು ಪ್ರಯತ್ನ ಅನ್ನೋದಿದೆಯಲ್ಲ ಅದು ಮೇನ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ, ಅದಕ್ಕೊಂದು ಟೈಮ್ ಬೇಕು, ಅಂಡ್ ಅದಕ್ಕೊಂದು ಮೇನ್ ಮುಖ್ಯವಾಗಿ ಒಂದು ಮನಸ್ಸು ಬೇಕು. ಆ ಮನಸ್ಸು ಅಂಡ್ ಆ ಒಂದು ಇಂಟ್ರೆಸ್ಟ್ ರೇವಣ್ಣ ಸರ್ಗಿದೆ. ಅಂಡ್ ಮುಳುಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹತ್ತಿದ ಮೊದಲನೇ ಮೆಟ್ಲಲ್ಲಿ ಖಂಡಿತ ಯಾರು ಸಕ್ಸಸ್ ನ ಕಾಣ. ಸೊ ಇದು ಒಂದು ಪಾಠನೂ ಹಾಕ್ಬೋದು ಅವ್ರಿಗೆ, ಈ ಒಂದು ಒಂದೂರಲ್ಲಿ ಒಂದು ಲವ್ ಸ್ಟೋರಿ ಅಥವಾ ಮುಂದಿನ ಒಂದು ಅವರ ಮೆಟ್ಲಿಗೆ ಏನಂತಾರೆ ಒಂದು ಸಕ್ಸಸ್ ಹಾಕ್ಬೋದು ಅಂತ ನಾನು ಅನ್ಕೋತೀನಿ. ಅಂಡ್ ಹಾಡುಗಳು ತುಂಬಾ ಚೆನ್ನಾಗಿದೆ. ಸರ್ ಕೂಡ ಒಳ್ಳೆ ಮೇಷ್ಟ್ರು ಪಾತ್ರದಲ್ಲಿ ಒಂದ್ ಬಿಟ್ ನೋಡಿದೆ, ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಮೊದಲೇ ಡ್ರಾಮಾದಲ್ಲಿ ಎಲ್ಲ ಆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಇಡೀ ಒಂದು ಚಿತ್ರ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಹೀಗೆ ನಿಮ್ಮ ಕನಸು ಮುಂದುವರಿಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಒಂದು ನಟನೆ ಅನ್ನೋದಕ್ಕಿಂತ ಒಂದು ಹಳ್ಳಿ ಹುಡುಗಿ ನೈಜ ಕತೆ ಏನಿರುತ್ತೆ ಅದನ್ನ ತೋರಿಸಿದ್ದಾರೆ. ಒಂದು ಮುಗ್ಧ ಮನಸ್ಸಿನ, ಅವ್ರ ಅವಾಗ್ನೇ ಹೇಳಿದಾಗೆ ಒಂದು ಮುಗ್ಧತೆ ಇರುವಂತ ಒಂದು ಲವ್ ಸೀನ್ ಹೇಗಿರುತ್ತೆ, ಒಂದು ಹಳ್ಳಿ ಹುಡುಗಿಗೆ ಅಂತ ಹುಡುಗಿ ಲವ್ ಮಾಡಿದ್ರೆ ಏನಾಗುತ್ತೆ ಜೀವನದಲ್ಲಿ ಅನ್ನೋದನ್ನ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇಲ್ಲಿ, ಎಲ್ಲೂ ಕೂಡ ಒಂದು ನಾಟಕೀಯ ಅಂತ ಅನ್ಸಿಲ್ಲ ನನಗೆ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿ ನೈಜವಾಗಿ ಪ್ರತಿಯೊಂದು ಸೀನ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಪ್ರತಿಯೊಂದು ನೈಜತೆಯನ್ನ ತೋರಿಸಿದ್ದಾರೆ. ಇದಕ್ಕೆ ನಾನು ಡೈರೆಕ್ಟರ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಇಂಥ ಕಥೆನ ನನಗೆ ಕೊಟ್ಟಿದ್ದಕ್ಕೆ ಅವಕಾಶ ಮಾಡಿ.
ಹಾಗೆ ಇನ್ನು ಜಾಸ್ತಿ ನಾನು ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಆಗ್ಲೇ ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್ ಸರ್ ಎಲ್ಲ ಮಾತಾಡಿದ್ದಾರೆ. ನನ್ಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಡೈರೆಕ್ಟರ್ ಅರುಣ್ ಸರ್, ಕಾಮಿ ತುಂಬಾ ಮೂವರ್ ಫ್ರೆಂಡ್ಗಳಲ್ಲಿ ನಡೆದಂಥ ಘಟನೆಯಲ್ಲಿ ಕಾಮಿಡಿಯಲ್ಲಿ ನಿರ್ಮಿಸಿದ್ದಾರೆ. ಅದು ಸಹ ತುಂಬ ಅದ್ಭುತವಾಗಿ ಬಂದಿದೆ. ಮತ್ತು ಮಾಸ್ಟರ್ ಶಾಲೆಯಲ್ಲಿ ಮಾಸ್ಟರ್ಗಳು ಯಾವ ರೀತಿ ಮಕ್ಕಳಿಗೆ ಬೋಧನೆ ಮಾಡ್ತಾರೆ, ಮಕ್ಕಳು ಯಾವ ರೀತಿ ಗುರುಗಳಿಗೆ ಇದನ್ನು ಮಾಡ್ತಾರೆ ಅನ್ನೋದು ಅದೊಂದು ಕತೆ ಇದೆ. ಆದ್ದರಿಂದ ಈ ಕತೆ ಭಾಳ ಈ ಕತೆ ಚೆನ್ನಾಗಿ ಬಂದಿದೆ. ಈ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಹಾಡುಗಳು ಸಹ ಚೆನ್ನಾಗಿ ಬಂದಿದ್ದಾವೆ. ಆದ್ದರಿಂದ ಎಲ್ಲರಿಗೂ ಈ ಫಿಲಮ್ ಚೆನ್ನಾಗಿ ನಡೀತದೆ ಅಂತ ನಾನು ಭಾವಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರೂ ನೋಡ್ಬೇಕು, ಯಾರ ಜೀವನದಲ್ಲಿ ನಡೆದಿಲ್ಲ ಅಂತಾರೆ, ಎಲ್ಲರ ಜೀವನದಲ್ಲಿ ನಡೆದೇ ನಡೆದಿರುತ್ತೆ. ಆ ಏಜ್ ಘಟ್ಟಕ್ಕೆ ಬಂದ್ಮೇಲೆ ನಾವು ಇದರಿಂದ ಸಿಕ್ಕಾಕೊಂಡ್ರೆ ಏನಾಗುತ್ತೆ, ಸಿಕ್ಕಾಕೊಳ್ಳದೆ ಮುಂದೆ ಹೋದ್ರೆ ನಮ್ಮ ಜೀವನ ಹೆಂಗಾಗುತ್ತೆ ಅನ್ನೋದೇ ಕತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಿನಿಮಾದ ನಿರ್ದೇಶಕರು ಅರುಣ್, ಆ ಸಿನಿಮಾದ ಡಿಒಪಿ ರವಿ ಸರ್ ಕೂಡ ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಎಲ್ಲ ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಎಲ್ಲ ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಎಲ್ಲ ಗಣ್ಯರಿಗೂ ಕೂಡ.